हाय फ्रेंड्स, वेलकम टू माय चैनल चंदना सज्जन सिंपल लाइफ गे स्वागत। इवत्तिन स्पेशल नीवे नोडकोंडु बन्नी। नोडि एनिदे इदु धारवाड पेडे। इवत्तु स्पेशल धारवाड पेडे माड्ता इद्दीनि। दिन अदे खार पल्ले माडि बेजारागिदे, निमगू कूड नोडि बेजारागिरबहुदु। इवत्तु स्वीट माड्ता इद्दीनि धारवाड पेडे। ಭಾಳ ಸ್ಮೂತ್ ಆ್ಯಂಡ್ ಟೇಸ್ಟಿ ಆಗಿರುತ್ತೆ, ಮಕ್ಕಳಿಗೆ ಕೂಡ ತುಂಬ ಇಷ್ಟ ಆಗುತ್ತೆ, ಮನೆಯಲ್ಲಿ ಪೇಡ ಮಾಡ್ಬೋದು. ಬನ್ನಿ ಧಾರವಾಡ ಪೇಡೆ ಮಾಡೋಣ. ಬನ್ನಿ ಹೇಳ್ತೀನಿ ನಾನು ಧಾರವಾಡ ಪೇಡೆಗೆ ಏನು ಬೇಕು ನೋಡಿ. ಹಾಲಿನ ಪುಡಿ, ಸಕ್ಕರೆ ತೊಗೊಂಡಿನಿ. ಈ ಬಟ್ಟಲಿಂದ ಎರಡು ಬಟ್ಟಲು ನಾನು ಹಾಲಿನ ಪುಡಿ ತೊಗೊಂಡಿನಿ, ಹಾಗೂ ಒಂದು ಬಟ್ಟಲಕ್ಕಿಂತ ಕಡಿಮೆ ನಾನು ಸಕ್ಕರೆ ಪುಡಿ ತೊಗೊಂಡಿನಿ, ಮತ್ತು ತುಪ್ಪ 4-5 ಸ್ಪೂನು, ಹಾಗೂ ಹಾಲು 1 ಬಟ್ಲು, 1-2-3 ಏಲಕ್ಕಿ ಪುಡಿ. ಏಲಕ್ಕಿಯನ್ನು ಪುಡಿ ಮಾಡಿ ಇಟ್ಕೊಂಡಿನಿ 2-3. ನೋಡಿ ಈಗ ಸ್ಟಾರ್ಟ್ ಮಾಡೋಣ. ಬನ್ನಿ, ಭಾಳ ಈಸಿಯಾಗಿ ಮಾಡ್ಬೋದು. ಮೊದಲಿಗೆ ನಾನು 1-2-3 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತೀನಿ. ತುಂಬ ಬಿಸಿ ಮಾಡಬೇಡಿ ತುಪ್ಪ. ನೋಡಿ ಇದಕ್ಕೆ 2 ಬಟ್ಟಲಷ್ಟು ಹಾಲಿನ ಪುಡಿ ಹಾಕಿದ್ದೀನಿ ನಾನು. ಈಗ ಚೆನ್ನಾಗಿ ಗೋಲ್ಡನ್ ಕಲರ್ ಬರುವವರೆಗೂ ಹುರಿಬೇಕು. ಗೋಲ್ಡನ್ ಕಲರ್ ಅಂದರೆ ಡಾರ್ಕ್ ಗೋಲ್ಡನ್ ಕಲರ್ ಬರೋವರೆಗೆ ಹುರಿಬೇಕು ಇದನ್ನು. ಸ್ವಲ್ಪ ಸ್ವಲ್ಪನೇ ಹಾಲು ಹಾಕಿ ಹುರ್ಕೊಳ್ಬೇಕು. ಜಾಸ್ತಿಯಾಗಿ ಹಾಲು ಹಾಕಿದರೆ ತುಂಬ ಅಳಕಾಗುತ್ತೆ. ಇದು ಸ್ವಲ್ಪ ಸ್ವಲ್ಪ ನೋಡಿ ಹಾಲು ಹಾಕ್ಕೊಳ್ಬೇಕು ಇದನ್ನು. ಚೆನ್ನಾಗಿ ಕೈ ಬಿಡಂತಂಗೆ ಹುರ್ಕೋಬೇಕಾಗುತ್ತೆ. ಮಾಡೋದು ಏನು ಕಷ್ಟ ಇಲ್ಲ ಫ್ರೆಂಡ್ಸ್, ಹುರಿಯೋದೇ ತುಂಬ ಕಷ್ಟ. ಇದು ಕೈ ಬಿಡದಂಗೆ ಹುರಿಬೇಕಿದು. ನೋಡಿ ಇದು ಆಗಿದೆ. ಈಗ ಒಂದು ಪುಟ್ಟಿಗೆ ತೆಗಿತೀನಿ ನಾನು. ನೋಡಿ ಇದು ಬಿಸಿ ಇದೆ, ಇನ್ನು 1-2 ಸೆಕೆಂಡ್ ಇಟ್ಟರೆ ತಣ್ಣಗಾಗತ್ತೆ. ನೋಡಿ ಇವಾಗ ತಣ್ಣಗಾಗಿದೆ. ಈಗ ಇದಕ್ಕೆ 1-2 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತೀನಿ ನಾನು, ಉಳಿದಿರುವ ತುಪ್ಪ, ಹಾಗೂ 1/2 ಬಷ್ಟಿಲ್ಲನಷ್ಟು ಹಾಲು ಹಾಕ್ಕೊಳ್ತೀನಿ. ನೀವು ಹಾಲು ನೋಡಿಕೊಂಡು ಹಾಕ್ಕೊಳ್ಳಿ, ಇಲ್ಲಾಂದರೆ ಅಳಕಾಗ್ಬಿಡುತ್ತೆ ಪೇಡ. ಸ್ವಲ್ಪ ಸ್ವಲ್ಪನೇ ಹಾಲು ಹಾಕಿ ನೀವು ಚೆನ್ನಾಗಿ ಅಂಗೈಯಿಂದ ನಾದಬೇಕಾಗುತ್ತೆ. ನಿಮ್ಗೆ ಅಂಗೈಯಿಂದ ನಾದಲಿಕ್ಕಾಗಲಿಲ್ಲ ಅಂದರೆ ಸಣ್ಣ ಮಿಕ್ಸಿ ಜಾರಿನಲ್ಲಿ ಹಾಕಿ ಬ್ಲೆಂಡ್ ಮಾಡಿ ನೀವು ಮೆತ್ತಗೆ ಮಾಡ್ಕೋಬಹುದು ಪುಡಿ. ಈಗ ಸಕ್ಕರೆ ಪುಡಿ ಹಾಕ್ತೀನಿ 1 ಬಟ್ಲು. 1 ಬಟ್ಲಕ್ಕೆ 1 ಇಂಚ್ ಕಡಿಮೆನೇ ಇದು. ಯಾಕೆ ಅಂದರೆ ಹಾಲಿನ ಪುಡಿ ಮೊದಲೇ ಸಿಹಿ ಇರುತ್ತೆ, ಅದರ ಸಲುವಾಗಿ ಸ್ವಲ್ಪ ನೋಡಿಕೊಂಡು ಹಾಕ್ಕೊಳ್ಳಿ ನೀವು. ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಮತ್ತೆ ಈಗ ಉಳಿದಿರುವ ಹಾಲು ಹಾಕ್ಕೊಳ್ತೀನಿ, ಹಾಗೂ ಉಳಿದಿರುವ ತುಪ್ಪ. ಚೆನ್ನಾಗಿ ನೋಡಿ ನೋಡಿ ನಾವು ಹಾಕ್ಕೊಳ್ಬೇಕಾಗುತ್ತೆ. ನೋಡಿ ಇದು ರೆಡಿಯಾಗಿದೆ ಇವಾಗ. ಈಗ ಚೆನ್ನಾಗಿ ಇದಕ್ಕೆ ಮಿಕ್ಸ್ ಕೊಡಬೇಕು. ನಾ ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ, ಮತ್ತೆ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಮಿಕ್ಸ್ ಮಾಡಿ ಮುದ್ದೆ ಮಾಡ್ಕೊಳ್ಬೇಕು ಇದನ್ನು. ನೋಡಿ ಈ ರೀತಿಯಾಗಿ. ನೋಡಿ ಈಗ ಉಂಡೆ ಕಟ್ತೀನಿ ನಾನು. ಧಾರವಾಡ ಪೇಡೆ ರೆಡಿ ಆಯಿತು ನೋಡ್ರಿ. ನೋಡಿ ತುಂಬ ಈಸಿಯಾಗಿ ಮಾಡ್ಬೋದು, ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್. ಒಂದ್ಸಲ ಮಾಡಿ ನೋಡಿ ಹಾಲಿನ ಪುಡಿ ಇದ್ರೆ. ನೋಡಿ ರೆಡಿ ಆಯ್ತು ಇದು ಒಂದು. ಈಗ ಮತ್ತೊಂದು ಮಾಡಿ ತೋರಿಸ್ತೀನಿ ನಾನು ನಿಮಗೆ. ಉಂಡೆ ಕಟ್ಟಿ ಸಕ್ಕರೆ ಪುಡಿಯಲ್ಲಿ ಇದನ್ನು ಅದ್ದಿ ಉಳ್ಳಾಡಿಸ್ಬೇಕು ಇದನ್ನು. ಭಾಳ ಟೇಸ್ಟ್ ಕೂಡ ಧಾರವಾಡ ಪೇಡೆ ಹಾಗೆ ಬರುತ್ತೆ. ನೀವು ಒಂದ್ಸಲ ಮಾಡಿ ನೋಡಿ. ಹಾಲಿನ ಪುಡಿ ಧಾರವಾಡ ಪೇಡೆ ಮಾಡುವುದು ಹೇಗೆ ಅನ್ನಿಸ್ತು ನಿಮಗೆ ಅಂತ ಕಮೆಂಟ್ ಮಾಡಿ ನನಗೆ ತಿಳಿಸಿ. ನೋಡಿ ಎರಡನೇ ರೆಡಿ ಆಯಿತು ಧಾರವಾಡ ಪೇಡೆ. ಇದೇ ರೀತಿ ಎಲ್ಲವನ್ನು ಮಾಡ್ಕೋತೀನಿ. ನೋಡಿ ಧಾರವಾಡ ಪೇಡೆ ನಮ್ದು ರೆಡಿ ಆದವು. ಎಲ್ಲವೂ ಎಷ್ಟು ಚೆನ್ನಾಗಿ ಬಂದಿದೆ ನೋಡೋಕ್ಕೆ, ಎಷ್ಟು ಚೆನ್ನಾಗಿದೆಯೋ ತಿನ್ನೋಕ್ಕೆ ಅಷ್ಟೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ನೋಡಿ ಎಷ್ಟು ಚೆನ್ನಾಗಿದೆ. ನಾವೊಂದು ಮೂರು ತೋರಿಸ್ತೀನಿ ನನಗೆ. ತುಂಬ ಸ್ಮೂತಾಗಿ ಮೆತ್ತಗಿರುತ್ತೆ, ಒಳಗಂತೂ ಚೆನ್ನಾಗಿ ಬರುತ್ತೆ. ಇದು ಸೇಮ್ ನೋಡಿದರೆ ಏನು ತಿಂದರೆ ಗೊತ್ತಾಗ್ಬಿಡುತ್ತೆ ನಿಮಗೆ, ಧಾರವಾಡ ಪೇಡೆನೇ ಇದು. ಮನೆಯಲ್ಲಿ ಸುಲಭವಾಗಿ ಮಾಡ್ಬೋದು. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ನಾಳೆ ಸಿಗ್ತೀನಿ ನಾನು. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.